ಹಲೋ ಮಕ್ಕಳ, ಹೋದ ವಾರ ನಾ ಹೇಳ್ಕೊಟ್ಟಿದ್ದ ಸ್ವರಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಅಲ್ವಾ? ನೀವು ಬೇರೆ ಬೇರೆ ತಾಳಗಳ ಬಗ್ಗೆ ಮಾಹಿತಿ ಕೊಟ್ಟೆ ಅಲ್ವಾ? ನಾನು 3-4 ಅಂದ್ರೇನು, 4-4 ಅಂದ್ರೇನು, 5-8 ಅಂದ್ರೇನು, ಹೌದಲ್ವಾ? ಇವತ್ತು ಮುಂದುವರ್ಸೋಣ. 6-8 ಮತ್ತು 7-8 ಈ ಎರಡು ರಾಗಗಳ ಬಗ್ಗೆ ನಾನು ನಿಮಗೆ ಮತ್ತೆ ಹೇಳ್ತೀನಿ. 6-8 ಅಂದರೆ ಏನಿಲ್ಲ, ನೀವು ದಾದ್ರಾ ನಾನು ಅವತ್ತು ಹೇಳಿದ್ನಲ್ವ, ಅದು ಡಬಲ್ ಆಗುತ್ತೆ ಸ್ಪೀಡು. ಅಂದರೆ ಸರಿ ಕರಿ ಗ ಮ ಅಂದರೆ 1-2-3 1-2-3 ಅಂತ ಹೇಳ್ತಾ ಹೋಗ್ತಿದ್ವಿ. ಅದನ್ನೇ ಈಗ 1-2-3-4-5-6 1-2-3-4-5-6 1-2-3-4-5-6 ಇಷ್ಟು ಸ್ಪೀಡಾಗಿ ಹೋಗುತ್ತೆ ನೋಡಿ. ಸರಿ ಗರಿ ಗ ಮ ಗ ಮ ಪ ಮ ಪದ ಪದ ನಿ ದ ನಿ ಸ ಸ ನಿ ದ ನಿ ದ ಪ ಧ ಪ ಮ ಪ ಮ ಗ ಮ ಗರಿ ಗರಿ ಸ. ಇದನ್ನ ಇನ್ನೊಂದು ಥರನೂ ಹೇಳ್ತೀವಿ, ಅದನ್ನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ನೋಡಿ. ಸರಿ ಸರಿ ಗ ಮ ಹೇಳಿ ಮಕ್ಕಳ. ಸರಿ ಸರಿ ಗ ಮ ಹಾಗೆ ಮುಂದೆ ಹೋಗಬೇಕು. ರೇಗ ರೇಗ ಮ ಪ ಹಾಡಿ ಮಕ್ಕಳ. ರೇಗ ರೇಗ ಮ ಪ ನೋಡಿ ಹೇಗೆ ಹೋಗ್ತಾ ಇದೆ. ಸರಿ ಸ ರೇಗ ಮ ರೇಗ ರೇಗ ಮ ಪ ಹಾಗೆ ಮುಂದೆ ಹೋಗೋಣ. ಗ ಮ ಗ ಮ ಪ ಧ ಹಾಡಿ ಮಕ್ಕಳ ನೋಡೋಣ. ಗ ಮ ಗ ಮ ಪ ಧ ಆಮೇಲೆ ಮ ಪ ಮ ಪ ಧ ನಿ ಮ ಪ ಮ ಪ ಧ ನಿ ನನ್ನ ಜೊತೆ ರಿಪೀಟ್ ಮಾಡಿ. ಮ ಪ ಮ ಪ ಧ ನಿ ಆಮೇಲೆ ಪ ಧ ಪ ಧ ನಿ ಸ ಹೇಳಿ. ಪ ಧ ಪ ಧ ನಿ ಸ ಇಲ್ಲಿಗೆ ಆರೋಹಣ ಕಂಪ್ಲೀಟ್ ಆಯಿತು. ಸಾಗೆ ಯಾವಾಗ ನಾವು ಎಂಡ್ ಮಾಡ್ತೀವಿ ಅವಾಗ ಆರೋಹಣ ಕಂಪ್ಲೀಟ್ ಅಂತ. ಆರೋಹಣ ಅಂದರೆ ಏನು, ಸಾಯಿಂದ ಒಂದೊಂದೇ ಸ್ಟೆಪ್ಸ್ನ ಹತ್ಕೊಳ್ತಾ ಅಪ್ಪರ್ ಸಾ ಅಂದರೆ ಸಾ ಅಂತ ಹೇಳ್ತೀವಿ ಅಲ್ಲಿಗೆ ರೀಚ್ ಆಗೋದನ್ನು ನಾವು ಆರೋಹಣ ಅಂತ ಕರಿತೀವಿ. ಅಂದರೆ ಅಸೆಂಡಿಂಗ್ ಅಂತಲೂ ಕರಿಬೋದು. ಡಿಸೆಂಡಿಂಗ್ ಅಂದರೆ ಏನು, ಮೇಲ್ಗಡೆ ಸಾಯಿಂದ ಕೆಳಗಡೆ ಸಾಗೆ ಒಂದೊಂದೇ ಸ್ವರಗಳ ಮುಖಾಂತರ ಇಳ್ಕೊಂಬಂದು ರೀಚ್ ಆಗೋಕ್ಕೆ ನಾವು ಅವರೋಹಣ ಅಂತ ಕರಿತೀವಿ ಅಥವಾ ಡಿಸೆಂಡಿಂಗ್ ಅಂತಲೂ ಕರಿತೀವಿ. ಓಕೆ, ಆರೋಹಣ ಮತ್ತು ಅವರೋಹಣ. ಓಕೆ, ಈಗ ಮತ್ತೆ ಹೇಳ್ಕೊಡ್ತೀನಿ ಆರೋಹಣ ನೋಡಿ. ಸ ರೀ ಸ ರೇ ಗ ಮ ನೋಡಿ, 1-2-1-2-3-4 ಇದನ್ನು ಸ್ಪೀಡಾಗಿ ನಾವು ಮಾಡಿದಾಗ ಏನಾದ್ರು 1-2-1-2-3-4 1-2-1-2-3-4 1-2-3-4 5-6 1-2-3-4-5-6 1-2-3-4-5-6 ಆ ಥರನೇ ಹೋಗುತ್ತೆ ನೋಡಿ. 1-2-3-4-5-6 ಸರಿ ಸರಿ ಗ ಮ ರೀ ಗ ರೀ ಗ ಮ ಪ ಗ ಮ ಗ ಮ ಪ ದ ಮ ಪ ಮ ಪ ದ ನಿ ಪ ದ ಪ ದ ನಿ ಸ ಸ ನಿ ಸ ನಿ ದ ನಿ ದ ನಿ ದ ಪ ಮ ದ ಪ ದ ಪ ಮ ಗ ಪ ಮ ಪ ಮ ಗ ರಿ ಮ ಗ ಮ ಗ ರಿ ಸ ಈ ಥರ ಬರುತ್ತೆ 6-8. ಓಕೆನಾ, ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಸರಿ ಸರಿ ಗ ಮ ಹೇಳಿ. ಸರಿ ಸರಿ ಗ ಮ ಮುಂದೆ ರೇಗ ರೇಗ ಮ ಪ ಹೇಳಿ. ರೇಗ ರೇಗ ಮ ಪ ಮುಂದೆ ಹೇಳಿ. ಗ ಮ ಗ ಮ ಪ ಧ ಹೇಳಿ. ಗ ಮ ಗ ಮ ಪ ಧ ವೆರಿ ಗುಡ್. ಮುಂದೆ ಹೇಳಿ ನೋಡೋಣ. ಮ ಪ ಮ ಪ ಧ ನಿ ಹೇಳಿ. ಮ ಪ ಮ ಪ ಧ ನಿ ಪ ಧ ಪ ಧ ನಿ ಸ ಹಾಡಿ ಮಕ್ಕಳ. ಪ ಧ ಪ ಧ ನಿ ಸ ಅದೇ ಥರ ವಾಪಸ್ ಈಗ ಸಾ ನಿ ಸಾ ನಿ ಧ ಪ ಹಾಡಿ ಮಕ್ಕಳ. ಸಾ ನಿ ಸಾ ನಿ ಧ ಪ ಮುಂದೆ ನೀಧ ನೀಧ ಪ ಮ ಹೇಳಿ. ನೀಧ ನೀಧ ಪ ಮ ಮುಂದೆ ಹಾಡಿ. ಧಾಪ ಧಾಪ ಮ ಗ ಗೊತ್ತಾಯ್ತಾ ಹಾಡಿ ನೋಡೋಣ ಮಟ್ಟಿಗೆ. ಧಾಪ ಧಾಪ ಮ ಗ ವೆರಿ ಗುಡ್. ಮುಂದೆ ಪ ಮ ಪ ಮ ಗ ರಿ ಹೇಳಿ ಮಕ್ಕಳ. ಪ ಮ ಪ ಮ ಗ ರಿ
ವೆರಿ ಗುಡ್. ಹೇಳಿ, ಮಗ ಮಗ ರೀಸ, ಹೇಳಿ ಒಂದ್ಸತಿ, ಮಗ ಮಗ ರೀಸ. ಇನ್ನೊಂದ್ಸತಿ ಹಾಡೋಣ ನೋಡಿ, ಸರಿ ಸರಿ ಗ ಮ, ಹಾಡಿ ಸರಿ ಸರಿ ಗ ಮ, ನನ್ನ ಜೊತೆನೆ ಹಾಡಿ, ಓಕೆನಾ? ಹಾಡಿ ಅಂದಾಗ ನನ್ನ ಜೊತೆನೆ ಹಾಡಿ, ಸರಿ ಸರಿ ಗ ಮ, ಹಾಡಿ ನನ್ನ ಜೊತೆ, ಸರಿ ಸರಿ ಗ ಮ, ರೀ ಗ ರೀ ಗ ಮ ಪ, ಹಾಡಿ ಮಕ್ಕಳ, ರೀ ಗ ರೇ ಗ ಮ ಪ, ಗ ಮ ಗ ಮ ಪ ಧ, ಹಾಡಿ ಮಕ್ಕಳ, ಗ ಮ ಗ ಮ ಪ ಧ, ಮ ಪ ಮ ಪ ಧ ನಿ, ಹಾಡಿ ಮಕ್ಕಳ, ಮ ಪ ಮ ಪ ಧ ನಿ, ಪ ಧ ಪ ಧ ನಿ ಸ, ಹಾಡಿ ನೋಡೋಣ, ಪ ಧ ಪ ಧ ನಿ ಸ, ವೆರಿ ಗುಡ್. ವಾಪಸ್ ಹಾಗೇನೆ, ಸಾನಿ ಸಾನಿ ಧ ಪ, ಹಾಡಿ ಒಟ್ಟಿಗೆ, ಸಾನಿ ಸಾನಿ ಧ ಪ, ವೆರಿ ಗುಡ್. ಮುಂದೆ ಹೋಗಿ, ನಿಧ ನಿಧ ಪ ಮ, ಹಾಡಿ ನಿಧ ನಿಧ ಪ ಮ, ಧ ಪ ಧ ಪ ಮ ಗ, ಹಾಡಿ ಮಕ್ಕಳ, ಧ ಪ ಧ ಪ ಮ ಗ, ವೆರಿ ಗುಡ್. ಮುಂದೆ ಹಾಡಿ, ಪ ಮ ಪ ಮ ಗ ರೀ, ಹಾಡಿ ಪ ಮ ಪ ಮ ಗ ರೀ, ಮ ಗ ಮ ಗ ರೀ ಸ, ಹಾಡಿ ನೋಡ, ಮ ಗ ಮ ಗ ರೀ ಸ, ಗೊತ್ತಾಯ್ತಾ? ಇನ್ನೊಂದ್ಸತಿ ಹೇಳ್ಕೊಡ್ಲಾ, ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ, ಕಷ್ಟ ಇದೆ ಇದು, ಅದಕ್ಕೆ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ, ಸರಿ ಸರಿ ಗ ಮ, ಹಾಡಿ ಮಕ್ಕಳ, ಸರಿ ಸರಿ ಗ ಮ, ಹಾಗೆ ಮುಂದುವರಿಸ್ಬೇಕು, ರೀ ಗ ರೀ ಗ ಮ ಪ, ನೋಡಿ ಈಸಿ, ರೀ ಗ ರೀ ಗ ಮ ಪ, ಹಾಡಿ ರೀ ಗ ರೀ ಗ ಮ ಪ, ಮುಂದೆ ಹೋಗೋಣ, ಗ ಮ ಗ ಮ ಪ ಧ, ಹೇಳಿ ಮಕ್ಕಳ, ಗ ಮ ಗ ಮ ಪ ಧ, ಮ ಪ ಮ ಪ ಧ ನಿ, ಮಕ್ಕಳ ಹಾಡಿ ನೋಡೋಣ, ಮ ಪ ಮ ಪ ಧ ನಿ, ಪ ಧ ಪ ಧ ನಿ ಸ, ಹೇಳಿ, ಪ ಧ ಪ ಧ ನಿ ಸ, ಹಾಗೆ ಅವರೋಹಣ, ಸಾನಿ ಸಾನಿ ಧ ಪ, ಹಾಡಿ ಸಾನಿ ಸಾನಿ ಧ ಪ, ನಿಧ ನಿಧ ಪ ಮ, ಹಾಡಿ ನಿಧ ನಿಧ ಪ ಮ, ಧ ಪ ಧ ಪ ಮ ಗ, ಹೇಳಿ ಧ ಪ ಧ ಪ ಮ ಗ, ಹಾಗೆ ಪ ಮ ಪ ಮ ಗ ರೀ, ಹಾಡಿ ಪ ಮ ಪ ಮ ಗ ರೀ, ಕಡೆಗೆ ಮ ಗ ಮ ಗ ರೀ ಸ, ಹೇಳಿ ನೋಡೋಣ, ಮ ಗ ಮ ಗ ರೀ ಸ, ಹೇಗೆ ಹೋಗ್ತಾ ಇದೆ ಅಂದರೆ ಇದು ತುಂಬ ಸಿಂಪಲ್ ನೋಡಿ, ಒನ್ ಟು ಒನ್ ಟೂ ತ್ರೀ ಫೋರ್, 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 ಫೋರ್ ತ್ರೀ ಫೋರ್ ತ್ರೀ ಟೂ ಒನ್, 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 ಅಂದ್ರೇನು, ಫಸ್ಟ್ ಸ್ವರ, ಸೆಕೆಂಡ್ ಸ್ವರ, ತರ್ಡ್ ಸ್ವರ, ಫೋರ್ತ್ ಸ್ವರ, ಆಯ್ತಾ? ಒನ್ ಟು ತ್ರೀ ಫೋರ್ ಅಂದರೆ
ಫಸ್ಟ್ ಫಸ್ಟ್ ಸ್ವರ ಸೆಕೆಂಡ್ ಸ್ವರ ಮತ್ತೆ ಫಸ್ಟು ಸೆಕೆಂಡು ಥರ್ಡ್ ಆ್ಯಂಡ್ ಫೋರ್ತ್ ಸ್ವರ ಹೇಳ್ತಾ ಹೋಗೋದು. ಒನ್ ಟೂ ಒನ್ ಟೂ ತ್ರೀ ಫೋರ್ ವಾಪಸ್ ಬರ್ಬೇಕಾದ್ರೆ ಅಷ್ಟೇ ಒನ್ ಟೂ ಒನ್ ಟೂ ತ್ರೀ ಫೋರ್ ಮೇಲ್ಗಡೆಯಿಂದ ಅದಕ್ಕೆ ರಿವರ್ಸ್ ನಾ ಹೇಳಿದ್ದು ಫೋರ್ ತ್ರೀ ಫೋರ್ ತ್ರೀ ಟೂ ಒನ್ ಹೀಗೆ ಬರುತ್ತೆ ಅಷ್ಟೇ. ಒಂದ್ಸತಿ ಹಾಡ್ಲ ಸ್ವರ ಮಾತ್ರ ಸರಿ ಸರೇ ಗ ಮ ರೇ ಗ ರೇ ಗ ಮ ಪ ಗ ಮ ಗ ಮ ಪ ಧ ಮ ಪ ಮ ಪ ಧ ನಿ ಪ ಧ ಪ ಧ ನಿ ಸ ಸಾ ನಿ ಸಾ ನಿ ಧ ಪ ನಿ ಧ ನಿ ಧ ಪ ಮ ಧ ಪ ಧ ಪ ಮ ಗ ಪ ಮ ಪ ಮ ಗ ರಿ ಮ ಗ ಮ ಗ ರಿ ಸ. ಮಕ್ಕಳ ಒಂದು ಕೆಲಸ ಮಾಡೋಣ, ಟೂ ಟೈಮ್ಸ್ ನಾನು ಹಾಡ್ತೀನಿ, ನೀವು ಟೂ ಟೈಮ್ಸು ನನ್ನ ಜೊತೆ ಹಾಡಕ್ಕೆ ಸ್ಟಾರ್ಟ್ ಮಾಡಿ ಇವಾಗ, ಓಕೆನಾ? ಟೂ ಟೈಮ್ಸ್ ಹಾಡ್ತೀನಿ ಈಗ. ಸ ರೇ ಸ ರೇ ಗ ಮ ರೇ ಗ ರೇ ಗ ಮ ಪ ಗ ಮ ಗ ಮ ಪ ಧ ಮ ಪ ಮ ಪ ಧ ನಿ ಪ ಧ ಪ ಧ ನಿ ಸ ಸಾ ನಿ ಸಾ ನಿ ಧ ಪ ನಿ ಧ ನಿ ಧ ಪ ಮ ದ ಪ ಧ ಪ ಮ ಗ ಪ ಮ ಪ ಮ ಗ ರಿ ಮ ಗ ಮ ಗ ರಿ ಸ. ಇನ್ನಷ್ಟು ಹೇಳ ಸರಿ ಸರೇ ಗ ಮ ರೇ ಗ ರೇ ಗ ಮ ಪ ಗ ಮ ಗ ಮ ಪ ಧ ಮ ಪ ಮ ಪ ಧ ನಿ ಪ ಧ ಪ ಧ ನಿ ಸ ಸಾ ನಿ ಸಾ ನಿ ಧ ಪ ನಿ ಧ ನಿ ಧ ಪ ಮ ಧ ಪ ಧ ಪ ಮ ಪ ಮ ಗ ರಿ ಮ ಗ ಮ ಗ ರಿ ಸ. ಇನ್ನೊಂದ್ಸತಿ ಹೇಳ್ಕೊಟ್ಬಿಡ ಲಾಸ್ಟ್ ಟೈಮ್, ಓಕೆ? ಸರಿ ಸರೇ ಗ ಮ ರೇ ಗ ರೇ ಗ ಮ ಪ ಗ ಮ ಗ ಮ ಪ ಧ ಮ ಪ ಮ ಪ ಧ ನಿ ಪ ಧ ಪ ಧ ನಿ ಸ ಸಾ ನಿ ಸಾ ನಿ ಧ ಪ ನಿ ಧ ನಿ ಧ ಪ ಮ ಧ ಪ ಧ ಪ ಮ ಗ ಪ ಮ ಪ ಮ ಗ ರಿ ಮ ಗ ಮ ಗ ರಿ ಸ. ಇದನ್ನ ಪ್ರಾಕ್ಟೀಸ್ ಮಾಡ್ತೀರಲ್ವಾ? ಇದು ದಾದ್ರಾನೇ, ದಾದ್ರಾ ಡಬಲ್ ಇದು, ಅಂದರೆ ಸ್ಪೀಡ್ ಡಬಲ್ ಆಗುತ್ತೆ, ಓಕೆ? ಸಿಕ್ಸ್ ಏಟ್ ಅಂತ ಹೇಳ್ತೀವಿ, ಓಕೆ? ನಾಪ್ಕ ಇಟ್ಕೊಳ್ಳಿ. ಒನ್ ಟೂ ಒನ್ ಟೂ ತ್ರೀ ಫೋರ್ ಹೀಗೆ ಹೋಗುತ್ತೆ, ಓಕೆ? ಥ್ಯಾಂಕ್ ಯು. ಮುಂದಿನ ವಾರ ಇನ್ನೊಂದು ಸ್ವರ ಹೇಳ್ಕೊಡ್ತೀನಿ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ಓಕೆ? ಥ್ಯಾಂಕ್ ಯು.